ಅಮ್ಮ ತಂದೆ ತಾಯಿ ಬಂದು ಬಳಗಲ್ಲಿ ಭಿಕ್ಷೆ ಹಾಕಿ ಪಂಡ ಕಟ್ಟಿಕೊಳ್ಳಿರಪ್ಪ ಪುಟ್ಟೆ ಹಾಕಿ ಬಹಳ ದಿನದಿಂದ ಅನ್ನವಿಲ್ಲದ ಹೊಟ್ಟೆ ಹಸಿದು ಸಂಕಟವೂ ಆಗುತ್ತಿದೆಯಪ್ಪ ನಿಮ್ಮಲ್ಲಿ ಇರುವಂತಕ್ಕಂತ ಏನಾದರೂ ಆಗಿ ಈ ಬಡವನ ಉಸಿರು ಉಳಿಸಿರಪ್ಪ ಈ ಬಡವನ ಉಸಿರು ನಮ್ಮ ನೀನು ಏನಾಗಿದೆ ನಿನಗೆ
ಅಪ್ಪಾಯ ಅಂತೆ ನೀರು ಬೇಕು ನೀರು. ರಾಮಣ್ಣನವ್ರೆ, ಏನಾಗಿದೆ ನಿಮಗೆ? ಈ ಪಟ್ಟಣಕ್ಕೆ ಯಾವಾಗ ಬಂದಿರಿ? ಹೇಗೆ ಬಂದೆ, ಯಾವಾಗ ಬಂದು ನನಗೊಂದು ಗೊತ್ತಾಗ್ತದೆ ಸೇವ್ರೆ. ನಿಮಗೆ ಒಂದೇ ಒಂದು ಸಣ್ಣ ಉಪಕಾರ ಮಾಡಿ ಪುಣ್ಯ ಕಟ್ಕೊಂಡು ಸರ್. ಎಂತ ಕೆಲಸ ಮಾಡುತ್ತಾರೆ ರಾಮಣ್ಣನವ್ರೆ? ನಿಮ್ಮ ನ್ಯಾಯ ನಿಷ್ಠೆ ಸಹಾಯ ಸಹಕಾರ ಉಪಕಾರ ಪಡೆದ ಇಡೀ ನಿಮ್ಮ ಊರು ಮತ್ತು ಸುತ್ತ ಊರಿನ ಜನ ತಮ್ಮ ತಮ್ಮ ಮನೆ ಒಳಗ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಾರ. ಅಂತರಲ್ಲಿ ನೀವು ನನಗೆ ಈ ರೀತಿ ಕೈ ಮುಗಿಯೋದು ಸರಿಯಲ್ಲ. ನಾನು ಬೇರೆ ಕೆಸಿನ ಮೇಲೆ ಈ ಊರಿಗೆ ಬಂದಿದೆ. ಈಗಾಗಲೇ ಕೆಲಸ ಮುಗಿಸ್ಕೊಂಡು ಮರಳಿ ಊರಿಗೆ ಹೋಗುವಾಗ ನೀವು ಸರಿಯಾದ ಸಮಯಕ್ಕೆ ಭೇಟಿ ಆದ್ರಿ. ಬನ್ನಿ ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ ಸಾಹೇಬ್ರ. ನಿಮ್ಮ ಜೀಪಿನಲ್ಲಿ ಹಿಂದುಗಡೆ ಸೀಟಿನಲ್ಲಿ ಕುಣಿಸ್ಕೊಂಡು ನನ್ನನ್ನು ನನ್ನ ಊರಿಗೆ ಮುಟ್ಟಿಸ್ರಿ ಸಾಹೇಬ್ರ. ಕಾನ್ಸ್ಟೇಬಲ್, ಇವರನ್ನ ಕರೆದುಕೊಂಡವ ಸಮಾಜದಲ್ಲಿ ಧರ್ಮ. ಧರ್ಮದಿಂದ ಬಾಳಲು ಹೋದ ಸತ್ಯ ಹರಿಚಂದ್ರನನ್ನೇ ಸುಡದಾಡುತ್ತಾ ಎಲ್ಲ ಹಚ್ಚುತ್ತ ಇದೇ ಧರ್ಮ. ಹಿಂಸೆಯನ್ನು ಮಾಡಬೇಡಿ, ಶಾಂತಿಯಿಂದ ಬಾಳಿರಿ ಎಂದು ಹೇಳಿದ ಆ ಮಹಾತ್ಮ ಗಾಂಧೀಜಿಯನ್ನು ಕೊಂಡೆತ್ತುಕೊಂಡಿತ್ತು ಇದೇ ಧರ್ಮ. ನಾನು ಕೂಡ ಈ ಮುಸುಕು ಕವಿದ ಮಾಯದ ಧರ್ಮದಿಂದ ನಡೆದರೆ ಒಂದೊಂದು ದಿನ ನನಗೂ ಇದೇ ರೀತಿ ಸಾವು ಕಟ್ಟಿಟ್ಟ ಬುತ್ತಿ. ಅಂದಾಗ ನಾನೇಕೆ ಧರ್ಮದಿಂದ ನಡೆಯಬೇಕು? ಓ ಪಲ್ಲವಿ, ಏನು ನಿಮ್ಮ ತಳಕು ಬಳಕಿನ ಒಲಪಿನ ವ್ಯವಹಾರ? ನೀನು ನನಗೆ ಕಂಡಾಕ್ಷರ ನನ್ನ ಕಾಮವು ನೂರು ಮಡಿ ಹೆಚ್ಚಾಗುತ್ತಿದೆ. ಹೇಗಾದರೂ ಮಾಡಿ ನಿನಗೆ ನನ್ನ ಮೋಸದ ಪ್ರೀತಿಯ ಬಲ ಬೀಸಿ ನನ್ನ ಕೈ ವಶ ಮಾಡಿಕೊಳ್ಳುತ್ತೇನೆ. ಅಂತಸ್ತು ಕಾಮದಾಶಿಗಾಗಿ ನನ್ನ ಹಿಂದೆ ಬಿದ್ದ ಆ ಮೇಲಿತರ ವಶದಲ್ಲಿರುವ ಗಾತ್ರಕಾಂತನ ವೈಡೂರಿಯನ್ನು ನನ್ನದಾಗಿಸಿಕೊಂಡು ಆ ಭವನಿ ಕಡೆಗೆ ಗೊತ್ತಾಯ್ ಹೇಳಿ